ಮಲ್ಪೆಯಿಂದ ಮುಖಕ್ಕೆ ಮೀನು ಸಾಗಿಸುತ್ತಿದ್ದ ಲಾರಿಯೊಂದರ ಮುಂದಿನ ಚಕ್ರ ಸ್ಫೋಟಗೊಂಡು ಪಲ್ಟಿಯಾದ ಘಟನೆ ನಡೆದಿದೆ. ಈ ಪರಿಣಾಮ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾದ ಘಟನೆ ಪಡುಬಿದ್ರಿ ಕಿರುಸೇತುವೆ ಬಳಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಲಾರಿಯ ಹಿಂಭಾಗದ ನಾಲ್ಕು ಚಕ್ರ ಜೋಡಣೆಯ ಭಾಗ ಸಂಪೂರ್ಣವಾಗಿ ಕಿತ್ತು ಹೋಗಿ ಸುಮಾರು 200 ಅಡಿಯಷ್ಟು ದೂರ ಮನೆಯೊಂದರ ಪಕ್ಕ ಹಾರಿ ಬಿದ್ದಿದೆ. ರಸ್ತೆ ವಿಭಜಕದ ಮೇಲೆ ಲಾರಿ ಪಲ್ಟಿಯಾಗಿದ್ದು ಮೀನಿನ ದುರ್ನಾತ ನೀರು ರಸ್ತೆಯೆಲ್ಲೆಡೆ ಹರಡಿದೆ. ಅಲ್ಲದೆ ಲಾರಿಯ ಡೀಸೆಲ್ ಟ್ಯಾಂಕಿಗೆ ಹಾನಿಯಾಗಿದ್ದರಿಂದ ಡೀಸೆಲ್ ಸೊರಕೆಯಾಗುತ್ತಿತ್ತು. ಆಯುಷ್ಯ ಕಳೆದುಕೊಂಡು ಚಕ್ರದ ಒಳಭಾಗದ ತಂತಿ ಕಾಣಿಸುತ್ತಿದ್ದ ಚಕ್ರಗಳೆರಡನ್ನು ಲಾರಿಯ ಮುಂಭಾಗಕ್ಕೆ ಅಳವಡಿಸಿ ಅಪಾಯಕಾರಿ ಸ್ಥಿತಿಯಲ್ಲಿ ಲಾರಿ ಚಲಾಯಿಸಲು ಅವಕಾಶ ಮಾಡಿಕೊಟ್ಟಿರುವ ಲಾರಿ ಚಾಲಕನ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಬೇಕಾಗಿದೆ ಎಂಬುದಾಗಿ ಘಟನಾ ಸ್ಥಳದಲ್ಲಿ ಸೇರಿದ ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಪಲ್ಟಿಯಾದ ಲಾರಿಯಡಿಗೆ ಸಹಿತ ಹಾರಿಹೋದ ಚಕ್ರಗಳಿಗೆ ಯಾವುದೇ ವಾಹನ ಇಲ್ಲವೇ ವ್ಯಕ್ತಿ ಸಿಲುಕಿದರೆ ಭಾರಿ ದುರಂತವೇ ನಡೆಯುತ್ತಿತ್ತು ಎಂಬುದಾಗಿ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ಸುರೇಶರ್ ಮಾಳ್, ವಿ ಫೋರ್ ನ್ಯೂಸ್, ಪಡುಬಿದ್ರೆ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜ್ಗೆ ಓಕೆ ಆಗಿದ್ದೆ, ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು, ಬಟ್ ಹುಡುಗಿರು ಕೂದ್ಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, ಎಸ್ ಎಲ್ ವಿಲ್ಕಾನ್, 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು.